So, innu ಕಾಂಗ್ರೆಸ್ ಪಕ್ಷದ ಸ್ಟಾರ್ ಪ್ರಚಾರಕಿ ಆಗಿರುವಂತ ನಟಿ ರಮ್ಯಾಗೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿನೂ ಆಫರ್ ಕೊಟ್ಟಿತ್ತು ಅಂತ ಹೇಳ್ತಿದ್ದಾರೆ. ರಾಷ್ಟ್ರೀಯ ವಾಹಿನಿಯೊಂದರ ಜೊತೆಗೆ ಅವರು ಮಾತನಾಡಿದ್ದಾರೆ. ನಾನು ಕಾಂಗ್ರೆಸ್ನಲ್ಲೇ ಇದ್ದೇನೆ, ಇರ್ತೇನೆ. ಕಾಂಗ್ರೆಸ್ ತಮಗೆ 6 ಕ್ಷೇತ್ರಗಳ ಆಫರ್ ಕೊಟ್ಟಿತ್ತು, ಆದರೆ ನಾನು ಆಸಕ್ತಿ ವಹಿಸಲಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮತ್ತು ನನ್ನ ನಡುವೆ ಬಿಕ್ಕಟ್ಟು ಇದೆ ಅನ್ನೋ ವರದಿಗಳು ಬಂದಾಗ ಬಿಜೆಪಿ ಅವರು ಕರೆ ಮಾಡಿ ಸಚಿವ ಸ್ಥಾನದ ಆಫರ್ ನೀಡಿದ್ರು, ಆದರೆ ನಾನು ಒಪ್ಪಲಿಲ್ಲ ಅಂತ ವಿಚಾರವನ್ನ ಹೇಳಿದ್ದಾರೆ. ಈ ನಡುವೆ ಸಕ್ರಿಯ ರಾಜಕಾರಣದಿಂದ ದೂರವಾದ ಬಗ್ಗೆ ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡಿದ್ರು ಅಂತ ರಮ್ಯಾ ಹೇಳಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಆಫರ್ ನೀಡಿದ ಕುರಿತಾಗಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅವರು. ರಮ್ಯಾ ಅವರ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಈಗ ಸಂಚಲನಕ್ಕೆ ಕಾರಣವಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಅಶೋಕ್ ಅವರು ಕೊಟ್ಟಿದ್ದಾರೆ. ಬಿಜೆಪಿ ರಮ್ಯಾಗೆ ಆಹ್ವಾನ ನೀಡುವಷ್ಟು ಬರಗೆಟ್ಟಿಲ್ಲ ಅಂತ ಕಟುವಾಗಿ ಮಾತನಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ಸಹಾಯವಾಗಲಿ ಅಂತ ರಮ್ಯಾ ಈ ರೀತಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಂದಾಗೆ ಮುಂದಿನ ವಾರ ಮಂಡ್ಯದಲ್ಲಿ ರಮ್ಯಾ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುವ ಸಾಧ್ಯತೆ ಇದೆ. ಬರ್ಗೆಟ್ ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ, ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರಿಗೆ ನಾವು ಸೀಟ್ ಕೊಟ್ಟಿಲ್ಲ. ಇನ್ನ ರಮ್ಯಾ ಅವ್ರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತೈತೆ? ಸೀಟ್ ಕೊಡೋ ಪ್ರಶ್ನೆನೂ ಬರಲ್ಲ, ಅವ್ರನ್ನ ಸ್ಪರ್ಧೆ ಮಾಡೋ ಪ್ರಶ್ನೆನೂ ಬರಲ್ಲ, ಮಂತ್ರಿ ಮಾಡೋ ಪ್ರಶ್ನೆನೂ ಬರಲ್ಲ. ಅವರು ಚಲನಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ, ಅಲ್ಲೇ ಇರೋದು ಅವ್ರಿಗೆ ಒಳ್ಳೆ ಸೂಕ್ತ. ಅಲ್ಲೇ ನಾಮಪತ್ರ ಹಿಂಪಡೆಯೋಕೆ ಕಡೆಯ ದಿನ ಮಂಡ್ಯ ಜೆಡಿಎಸ್ನಲ್ಲಿ ಅಸಮಾಧಾನ ಭುಗಿಲೆದಿತ್ತು. ಅದನ್ನು ಹೋಗಲಾಡಿಸೋಕೆ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ಡಾಕ್ಟರ್ ರಮೇಶ್ ಅವರು ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಇವತ್ತು ಶಾಸಕ ಶ್ರೀನಿವಾಸ್ ಓಲೈಕೆಗೆ ಯತ್ನಿಸಿದ್ದಾರೆ, ಆದರೆ ಏನೂ ಪ್ರಯೋಜನ ಆಗಿಲ್ಲ. ಈ ಹೊತ್ತಲ್ಲಿ ಹೈ ಡ್ರಾಮಾ ಕೂಡ ಆಗ್ಬಿಟ್ಟಿದೆ. ಪಕ್ಷೇತರಾಗಿ ಸ್ಪರ್ಧೆ ಮಾಡಿರುವಂಥ ಶಾಸಕ ಶ್ರೀನಿವಾಸ್ ಕಾಲಿಗೆ ಬಿದ್ದು ಬೆಂಬಲಿಸುವಂತೆ ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ಕೇಳಿಕೊಂಡಿದ್ದಾರೆ. ಆದರೆ ನನ್ನ ಕಾಲು ಮುಟ್ಟಬೇಡ ಅಂತ ಶಾಸಕ ಶ್ರೀನಿವಾಸ್ ದೂರ ತಳ್ಳಿದ್ದಾರೆ. ನನ್ನ ನಿರ್ಧಾರ ಅಚಲ, ಬದಲಾಗುವ ಪ್ರಶ್ನೆನೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಶಾಸಕರು. ಮತ್ತೋರ್ವ ಪಕ್ಷೇತರ ಅಭ್ಯರ್ಥಿ ವಿಜಯಾನಂದ ನಿವಾಸದಲ್ಲೂ ಕೂಡ ಜೆಡಿಎಸ್ ನಾಯಕರಿಗೆ ಕಹಿ ಅನುಭವ. ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಜ್ವರದ ಕಾರಣ ನಿನ್ನೆ ಆಸ್ಪತ್ರೆ ಸೇರಿದಂತ ಕುಮಾರಸ್ವಾಮಿ ಅವರು ಈಗ ಚೇತರಿಸಿಕೊಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲೇ ಪ್ರಚಾರಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರಂತೆ. ಇತ್ತ ತಾಂತ್ರಿಕ ಕಾರಣಗಳಿಂದಾಗಿ ಶಿವಾಜಿನಗರದ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತಗೊಂಡಿದೆ. ದಯವಿಟ್ಟು ಬರಯ್ಯ, ಹೇಳದ್ವಲ್ಲ ಏನು ಸ್ಟೇಟ್ಮೆಂಟ್ ಇಲ್ಲ ಅಂತ ತಿರುಗಿ ಏನು ಪ್ರಯ ಬರಯ್ಯ. ಇದು ಒಂದು ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ಇಲ್ಲ, ಮಾನವಕ್ಕೆ ಬಂದಿದ್ರು, ನಾವು ಯಾವುದೇ ಒಪ್ಪಿಲ್ಲ. ನಿಮ್ಮ ನಿರ್ಧಾರಕ್ಕೆ ಅಚಲವಾಗಿ ಇರ್ತಾರೆ ಸರ್ ಅಂತೇಳಿ? ಅಚಲವಾಗಿ ಇರ್ತೀನಿ. ನಾಳೆ ಕರ್ನಾಟಕ ಸಂಘದಲ್ಲಿ ಒಂದು ಕಾರ್ಯಕರ್ತರಿಗೆ ಕೆಲಸ ಕೊಡ್ತಾರೆ. ಚುನಾವಣೆ ಹತ್ತಿರ ಬಂದಾಗ ಎಲೆಕ್ಷನ್ ನಿಂತಾಗಿಲ್ಲ, ದೇವರು ಅಲ್ಲಲ್ಲಲ್ಲಿ ಆಗುತ್ತೆ. ಈಗ ಸಿಎಂ ಆಗುವ ಸಂಕಲ್ಪವನ್ನು ಡಿಕೆ ಶಿವಕುಮಾರ್ ಮಾಡಿದ್ದೆಲ್ಲರಿಗೂ ಗೊತ್ತಿದೆ. ಇವತ್ತು ಶೃಂಗೇರಿಯಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿದ್ದಾರೆ. ಜ್ಯೋತಿಷಿ ರಾಜಗುರು, CS ದ್ವಾರಕಾನಾಥ್ ಕೂಡ ಈ ವೇಳೆ ಉಪಸ್ಥಿತರಿದ್ದರು. ಅಲ್ಲಿ ಯಾಗದ ಬಳಿಕ ಮಾತನಾಡಿದರು ಡಿಕೆ ಶಿವಕುಮಾರ್ ಅವರು. ಈ ಬಾರಿ ಕಾಂಗ್ರೆಸ್ 141 ಸ್ಥಾನ ಗೆಲ್ಲತ್ತೆ, ದೇವರ ಅನುಗ್ರಹದಿಂದ ಕಾಂಗ್ರೆಸ್ಗೆ ಹೊಸ ಶಕ್ತಿ ಬಂದಿದೆ ಅಂತ ಅಂದರು. ನಂತರ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಕೂಡ ಪಡ್ಕೊಂಡ್ರು. ಇನ್ನು ಪ್ರಚಾರ ವೇಳೆ MB ಪಾಟೀಲ್ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಬಲೇಶ್ವರದ ದೇವಾಪುರದಲ್ಲಿ ಯುವಕನೊಬ್ಬನ ಕೆನ್ನೆಗೆ ಹೊಡೆದು ಬಿಟ್ಟಿದ್ದಾರೆ. ನಮ್ಮೂರಿಗೆ ನೀವೇನು ಮಾಡೇ ಇಲ್ಲ ಅನ್ನೋ ಮಾತಿಗೆ ಸಿಟ್ಟಾಗ್ಬಿಟ್ರು MB ಪಾಟೀಲ್ ಅವರು. ತುಂಬಿದ ಸಭೆಯಲ್ಲಿ ಯುವಕನ ಕೆನ್ನೆಗೆ ಬಾರಿಸಿಬಿಟ್ರು. ಇನ್ನೊಂದೆಡೆ ಅಸ್ಸಾಂನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಶ್ಲೀಲ ಪದ ಬಳಸಿ ಕಿರುಕುಳ ನೀಡಿದ ಆರೋಪ ಎದುರಿಸ್ತಾ ಇರುವಂಥ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ BV ಶ್ರೀನಿವಾಸರನ್ನು ಹುಡುಕೊಂಡು ಅಸ್ಸಾಂ ಪೊಲೀಸರು ಬೆಂಗಳೂರಿಗೆ ಬಂದುಬಿಟ್ಟಿದ್ರು. ಮನೆಯಲ್ಲಿ ಇರಲಿಲ್ಲ ಶ್ರೀನಿವಾಸ್ ಅವರು, ಸೊ ಅವರ ಬಾಗಿಲಿಗೆ ನೋಟಿಸನ್ನು ಅಂಟಿಸಿ ಹೋಗಿದ್ದಾರೆ. May 2 ಒಳಗೆ ಡಿಸ್ಪುರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆ ಎದುರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಸ್ಸಾಂ ಮುಖ್ಯಮಂತ್ರಿಗಳು ಅಮಿತ್ ಶಾರನ್ನ ಮೆಚ್ಚಿಸೋಕೆ ಹೀಗೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಕೇಳಿಸ್ಕೊಳ್ಳುವಂಥ ಮನೋಭಾವ ಇಟ್ಕೊಳ್ಳಿ. ಎಲ್ಲಾದರೂ ಹೋದಾಗ ಅಭಿವೃದ್ಧಿ ಮಾಡಿಲ್ಲ ನೀವು ಅಂತ ಹೇಳಿದ್ದನ್ನಾದರೂ ಕೇಳಿಸ್ಕೊಳ್ಳಿ. ಮಾಡ್ತೀನಪ್ಪ ಈ ಸಲ ಅನ್ನೋದಾದ್ರೂ ಹೇಳಿ ಒಂದು ಮಾತು. ಹೊಡೆಯೋದೇನು ಕಪಾಳಕ್ಕೆಲ್ಲ, ಒಳ್ಳೆಯ ಮೆಸೇಜ್ ಅಲ್ಲ ಅದು. ಇನ್ನೊಂದು ಕಡೆಗೆ ಅಮೂಲ್ ನಂದಿನಿ ಗಲಾಟೆಯನ್ನು ಕಾಂಗ್ರೆಸ್ ರಾಜಕೀಯಗೊಳಿಸ್ತಾ ಇದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದರು. ಸಿದ್ದರಾಮಯ್ಯ ಅವಧಿಯಲ್ಲಿ ಅಮೂಲ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿತ್ತು, ಈಗ ಅವರೇ ರಾಜಕೀಯ ಮಾಡ್ತಾ ಇದ್ದಾರೆ. ಈ ಗಲಾಟೆಗೆ ಭಾವನಾತ್ಮಕ ಟಚ್ ಕೊಡ್ತಾ ಇದ್ದಾರೆ ಅಂತೆಲ್ಲ ಆರೋಪಿಸಿದ್ದಾರೆ. ಎರಡರ ನಡುವೆ ಆರೋಗ್ಯಕರ ಸ್ಪರ್ಧೆ ಇರಲಿ ಅನ್ನೋ ಮೂಲಕ ರಾಜ್ಯಕ್ಕೆ ಅಮೂಲ್ ಎಂಟ್ರಿಯನ್ನು ವಿತ್ತ ಸಚಿವ ಪರೋಕ್ಷವಾಗಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಬೇಡ ಮೇಡಮ್, ಯಾವ ಏನದು ಸ್ಪರ್ಧೆ, ಆರೋಗ್ಯಕರ ಸ್ಪರ್ಧೆ ದಯವಿಟ್ಟು ಬೇಡ. ನಮ್ಮ ನಂದಿನಿ ನಮಗೆ ಇರಲಿ, ನಿಮ್ಮ ಅಮೂಲ್ ನಿಮೇ ಇಟ್ಕೊಳ್ಳಿ, ಅಲ್ಲೇ ಇರಲಿ. ಅದು ಇಲ್ಲೇನು ಆರೋಗ್ಯಕರವೂ ಬೇಡ. ಏನೋ ಹೇಳ್ತಾ ಇದ್ರಲ್ಲ ಅಮಿತ್ ಶಾ ಅವರು, ಹಳ್ಳಿಗಳಲ್ಲಿ ನಾವು ಡೈರಿಯನ್ನು ಓಪನ್ ಮಾಡ್ತೀವಿ ಅಂತೇಳಿ. ನಮ್ಮ ನಂದಿನಿ ಡೈರಿ ಓಪನ್ ಮಾಡಿ ಸಾಕು, ಬೇರೆ ಯಾವುದು ಬೇಡ ನಮಗೆ. ರಾಜ್ಯದ ಪ್ರಮುಖ ಮಠಗಳಲ್ಲಿ ಒಂದಾದ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಉತ್ತರಾಧಿಕಾರಿ ನೇಮಕವಾಗಿದೆ. ಮಠದ ಉತ್ತರಾಧಿಕಾರಿಯಾಗಿ ಶಿವಸಿದ್ದೇಶ್ವರ ಸ್ವಾಮೀಜಿ ಪಠಾಧಿಕಾರ ಸ್ವೀಕರಿಸಿದ್ದಾರೆ. ನೆಲಮಂಗಲ ಮೂಲದ ಮನೋಜ್ ಕುಮಾರ್ ಅವರ ಹೆಸರು ಇನ್ನು ಮುಂದೆ ಶಿವಸಿದ್ದೇಶ್ವರ ಸ್ವಾಮೀಜಿ ಅಂತ ಕರೆಯಲ್ಪಡುತ್ತಾರೆ. ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಪ್ರಮುಖ ಸ್ವಾಮೀಜಿಗಳು ಪಾಲ್ಗೊಂಡು ಶುಭ ಹಾರೈಸಿದರು. ದೀಕ್ಷೆ ಸ್ವೀಕರಿಸಿದ ಬಳಿಕ ಶಿವಸಿದ್ದೇಶ್ವರ ಸ್ವಾಮೀಜಿ ಭಾವುಕರಾದರು. ಇಲ್ಲೇ ಶಿಶುವಾಗಿ ಹುಟ್ಟಿ ಬೆಳೆದ ನಾನು ಏನಂತ ಮಾತಾಡಲಿ, ಶುದ್ಧ ಜೀವಿಯಾಗಿ ಮನಸಾವಾಚ ಸಮಾಜ ಸೇವೆಯಲ್ಲಿ ಸಮರ್ಪಿಸಿಕೊಳ್ತೀನಿ ಅಂತ ಅಂದರು. ಅಸಂಖ್ಯಾತ ಗುರುಜಂಗಮರ ಕಾರುಣ್ಯ ಆಶೀರ್ವಾದದಿಂದ ಹಿಂದೆ ಶಿಶುವಾಗಿ ಬೆಳೆದ ನಾನು ಭಾವ ತುಂಬಿ ಮಾತನಾಡುವ ಶಿವ ಸಂದರ್ಭದಲ್ಲಿ ಏನನ್ನು ಮಾತನಾಡಲಿ? ಆದರೂ ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೆ, ನೀನೇ ಹೊಡವಕ್ಕೂ ಏನ ನುಡಿಸಿದಳದನೆ ನಾನು ನುಡಿವೆ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಆ ಮಹಾಗುರು ನುಡಿಸಿದ ಎರಡು ನುಡಿಗಳನ್ನ ಶ್ರೀ ಗುರುಪಾದಕ್ಕೆ ಅರ್ಪಿಸುತ್ತಿದ್ದೇನೆ. ರಾಜ್ಯದಲ್ಲಿ ಬಿಸಿಲು ಜಾಸ್ತಿ ಇದೆ, ಅದರ ಮಧ್ಯದಲ್ಲೇ ಮುಂಗಾರು ಪೂರ್ವ ಮಳೆ ಎಲ್ಲ ಕಡೆ ಆಗ್ತಾ ಇದೆ. ಇವತ್ತಿನಿಂದ 5 ದಿನ ವಿವಿಧೆಡೆ ಎಲ್ಲ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ದಕ್ಷಿಣ ಒಳನಾಡು, ಉತ್ತರ ಒಳನಾಡಿಲೆಲ್ಲ ಮಳೆ ಆಗ್ತಾ ಇದೆ. ಏಪ್ರಿಲ್ 25ರಿಂದ ಮಳೆ ಪ್ರಮಾಣ ಇನ್ನೂ ಹೆಚ್ಚಾಗುತ್ತೆ ಅಂತಿದ್ದಾರೆ. ಸಹಜವಾಗಿಯೇ ತಾಪಮಾನ ಇಳಿಕೆ ಆಗುತ್ತೆ. ಕರಾವಳಿ ಭಾಗದಲ್ಲಂತೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಾತ್ರ ಒಣಹವೆ ಇರುತ್ತಂತಿದ್ದಾರೆ. ಇನ್ನು ಖಲಿಸ್ತಾನಿ ಪ್ರತ್ಯೇಕವಾದಿ ನಾಯಕ ಅಮೃತ್ಪಾಲ್ ಸಿಂಗ್ 37 ದಿನ ಬಳಿಕ ಪೊಲೀಸರಿಗೆ ಸಿಕ್ಬಿದ್ದಿದ್ದಾನೆ. ಖಲಿಸ್ತಾನಿ ಉಗ್ರ ಬಿಂದ್ರನ್ವಾಲೆ ಹುಟ್ಟೂರಾದ ಮೋಗಾ ಜಿಲ್ಲೆಯ ರೋಡ್ ಗ್ರಾಮದಲ್ಲಿ ಅಮೃತ್ಪಾಲ್ನನ್ನ ಪಂಜಾಬ್ ಪೊಲೀಸರು ಬಂಧಿಸಿದ್ದಾರೆ.